ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ಯುವಕನೊಬ್ಬ ಹುಚ್ಚಾಟ ಮೆರೆದಿರೋ ಘಟನೆ ನಡೆದಿದೆ. ಹೆಸ್ಕಾಂನಲ್ಲಿ ಕೆಲಸ ಮಾಡ್ತಾ ಇದ್ದ ನವಲಗುಂದದ ದ್ಯಾಮನಗೌಡ ಕೆಲಸದಿಂದ ಅಮಾನತಾಗಿದ್ದ. ಹೀಗಾಗಿ ಸಾಹಿತ್ಯ ಸಮ್ಮೇಳನದ ಮುಖ್ಯ ವೇದಿಕೆಗೆ ಈತ ಆಗಮಿಸಿ ನನಗೆ ಅನ್ಯಾಯವಾಗಿದೆ ಅಂತ ಹೇಳಿ ಮನಸ್ಸು ಇಚ್ಛೆ ಕೂಗಾಡಿದ್ದಾನೆ. ದ್ಯಾಮನಗೌಡನ ಗಲಾಟೆಯಿಂದಾಗಿ ಸಾಹಿತ್ಯ ಸಮ್ಮೇಳನದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಈಗ ಡಾಕ್ಟರ್ ಜಿ ಸವಿತಾ ಮಾನ್ಯ ನೋಡಿ ಇಲ್ಲೇ ಇದ ಸ್ಟೇಜ್ ನಾಗ ಅನ್ಯಾಯ ಸರಿಪಡಿಸ್ಕೊಡ್ರಿ ಅಂತ. ಹಲೋ ಮೈಕ್ ಯಾಕೆ ಕೊಟ್ರಿ ಅವ್ರಿಗೆ? ಕೇವಲ ಕೇವಲ ಮಾನ್ಯರು ವೇದಿಕೆಯ ಎಡಭಾಗದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿಕ್ಕೆ ಉಪಸ್ಥಿತರಿರಬೇಕು. ಈಗ ಡಾಕ್ಟರ್ ಜಿ ಸವಿತಾ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಏನ್ ಮಾಡ್ತೀರಿ ನೋಡಿ ಇಲ್ಲೇ ಇದ ಸ್ಟೇಜ್ ನಾಗ ಅನ್ಯಾಯ ಸರಿಪಡಿಸ್ಕೊಡ್ರಿ ಅಂತ. ಹಲೋ